ಜಿಲ್ಲಾ ಪರಿಷತ್ ಅಧ್ಯಕ್ಷರಿಂದ ಎಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ನಾನು ಮಂಜುನಾಥ್ ಕೊಟ್ಟೇರಿ, ಮೈಸೂರು ಜಿಲ್ಲಾ ಪರಿಷತ್ ಅಧ್ಯಕ್ಷರು ಈಗ ನಾವು ಇದೇ ತಿಂಗಳು 25ನೇ ತಾರೀಕು ಮೈಸೂರು ಮತ್ತೆ ಮೈಸೂರು ಜಿಲ್ಲಾ ಪರಿಷತ್ ಅಧ್ಯಕ್ಷರ ಸಂಘದಿಂದ ವಿಕಲಚೇತನರಿಗೆ ಅಂತೇಳಿ ಒಂದು ಕೈಗಾರಿಕೆ ಅಭಿವೃದ್ಧಿ ಬಗ್ಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಏರ್ಪಡುತ್ತೆ. ಆ ಅನುಕೂಲದಲ್ಲಿ ನಮ್ಮ ಉದ್ದೇಶ ಏನಂತಂದ್ರೆ ವಿಕಲಚೇತನರಿಗೆ ಕೈಗಾರಿಕೆಯ ಬಗ್ಗೆ ಅರಿವು, ಬ್ಯಾಂಕಿನ ಸೌಲಭ್ಯ ಆಗ್ಬೋದು, ಕೈಗಾರಿಕಾ ಸೌಲಭ್ಯ ಆಗ್ಬೋದು, ಪ್ರತಿಯೊಂದು ಮಾಹಿತಿ ಮತ್ತು ಅರಿವನ್ನು ಕೊಡೋದು ನಮ್ಮ ನೆಟ್ಟಾಗಿರುತ್ತೆ. ಹಾಗಾಗಿ ಈ ಪತ್ರಕರ್ತರಲ್ಲಿ ಮತ್ತೆ ದೃಶ್ಯ ಮಾಧ್ಯಮದಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ ಈ ಕಾರ್ಯಕ್ರಮ ಹೊಸದಾಗಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮಾಡುವ ಉದ್ದೇಶ ವಿಕಲಚೇತನರಿಗೆ ಅರಿವಿಲ್ಲ, ಅರಿವಿಲ್ಲದವರಿಗೆ ಸರಿಯಾದ ಸಮಯ ತಲುಪ್ತಾ ಇಲ್ಲ. ಈ ತಲುಪುವ ನಿಟ್ಟಿನಲ್ಲಿ ನಾವು ಎಲ್ಲರಿಗೂ ಅನುಕೂಲ ಆಗಬೇಕು ಮತ್ತೆ ಅವರಿಗೂ ಒಂದು ಸಣ್ಣ ಸ್ವಯಂ ಉದ್ಯೋಗ ಹಾಗೂ ಮತ್ತೆ ಗುಣಿಕೆಗೆ ಮತ್ತೆ ಮೈಕ್ರೋ ಮಾಡುವಂತ ಸೌಲಭ್ಯಗಳು ಸರ್ಕಾರದವರು ಒಪ್ಪಿಸಿದ, ಬಟ್ ಇವರು ಮಾಹಿತಿ ಇರಲ್ಲ. ಸೊ ಹಾಗಾಗಿ ನಮ್ಮ ಸಂಘದಿಂದ ಇದನ್ನ ನಾವು ಹಮ್ಮಿಕೊಂಡು ನಮ್ಮ ಸಂಘದಿಂದ ಎಲ್ಲ ಕಾರ್ಯಕರ್ತರು ಮಾತಾಡ್ಕೊಂಡು ಈ ಒಂದು ಕಾರ್ಯಕ್ರಮದ ಯಶಸ್ಸುಗೊಳಿಸಬೇಕು. ನಮ್ಮ ಪ್ರಕಟಣೆ ಮಾಡ್ತಿರೋ ಉದ್ದೇಶ ಇಷ್ಟೇ, ಅವರವರ ಶಕ್ತಿಗೆ ಅವರವ್ರಿಗೆ ಏನು ಸೌಲಭ್ಯ ಸೇರ್ಬೇಕು ಅದನ್ನ ನಾವು ತಲುಪ ರೀತಿ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು, ಹೆಲ್ಪ್ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಅನ್ಕೊಂಡಿದ್ವಿ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಪ್ರತಿಯೊಬ್ಬ ಅಂಗವಿಕಲರು ಏನ್ ಹೇಳ್ತೀನಿ ಅವ್ರಿಗೆ ಆದಷ್ಟು ಅವ್ರ ಡೆಡಿಕೇಶನ್ ನಾವು ಬೇಕಾದ ಚೆನ್ನಾಗಿದೆ ನಮ್ಗೆ ಇರೋದಿಲ್ಲ ಅನುಕೂಲ ಇಲ್ಲ ವಾಹನ ಕೆಲಸ ಮಾಡಿದ್ವಿ, ಬಟ್ ಅವರು ಆದಷ್ಟು ಅದನ್ನ ಒಂದು ಹೇಳಿದ್ರು ಅದೇ ಕೆಲಸ ಮಾಡಬೇಕು. ಹಾಗಾಗಿ ಸ್ವಾಮಿ ಅಂತ ಹೇಳಿದ್ದಾರೆ ಅವ್ರು ವಿಕಲಚೇತನರೇ, ಅವ್ರು ಕೇಳ್ಕೊಂಡು ನಮ್ಮ ಸಮೀಪದಲ್ಲಿ ಸರ್ ನೀವು ಕಾರ್ಯಕ್ರಮ ಮಾಡ್ತಾ ಇದ್ರೆ ನಮ್ಮ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಸುಮಾರು ಹ್ಯಾಂಡಿಕ್ಯಾಪ್ಸಿದ್ದೀವಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊಂಡು ಅವಾಗ ನಾವು ನಮ್ಮ ಸಂಸ್ಥೆಗೆ ಯೋಚನೆ ಮಾಡಿದ್ವಿ. ಇಲ್ಲ ಈ ಕೈಕಲ್ ಚೆನ್ನಾಗಿರೋರೇ ಕೇಳ್ಕೊಂಡು ಬರ್ತಾ ಇಲ್ಲ, ಈ ಪಾಪ ವಿಕಲಚೇತನ ಕೇಳ್ಕೊಂಡು ಬರ್ತಾ ಇದ್ದಾರೆ, ಇಂಥವ್ರು ನಾವು ಸಪೋರ್ಟ್ ಮಾಡಲೇಬೇಕಿದ್ರು ಅಂತೇಳಿ ನಾವು ನಮ್ಮ ಸಂಸ್ಥೆಯಲ್ಲಿ ಎಲ್ಲ ತೀರ್ಮಾನ ತಗೊಂಡು ನಮ್ಮ ಸಂಸ್ಥೆಯಿಂದ ಈಗ ಈ ಕಾರ್ಯಕ್ರಮನ ಯಶಸ್ಸುಗೊಳಿಸ್ಬೇಕು ಅಂತೇಳಿ ಭದ್ರತಾ ಕೊಟ್ಟರೆ ಸ್ವಲ್ಪ ಪಬ್ಲಿಸಿಟಿ ಆಗುತ್ತಲ್ಲ, ಎಲ್ಲರೂ ಅನುಕೂಲ ಆಗುತ್ತೆ ಅಂತೇಳಿ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಇನ್ನು ಮುಂದೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಾಗ ನಾನು ಲಾಸ್ಟ್ 2 ಸಲ ಪ್ರೆಸ್ ಮೀಟ್ ಮಾಡಿ ತಾಲೂಕು ಮಟ್ಟ ಅವಾರ್ಡ್ಸ್ ಮಾಡಬೇಕಲ್ಲ ಅಂತ ಹೇಳಿದ್ದೆ. ಪತ್ರಕರ್ತರು ಸ್ವಲ್ಪ ಸಪೋರ್ಟ್ ಮಾಡಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ, ಯಾಕಂದ್ರೆ ನಾವು ಇಂತಹ ವಿಶಿಷ್ಟವಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡಾಗ ಜನಪ್ರತಿನಿಧಿಗಳಿಗೆ ತಲುಪೋದು ಕಡಿಮೆ ಆಗುತ್ತೆ. ನಿಮ್ಮ ಮುಖಾಂತರ ತಲುಪಿದ್ರೆ ನಮ್ಮೊಳಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಪ್ಲಸ್ ಯಾರು ಫಲಾನುಭವಿಗಳು ಇರ್ತಾರೆ ಅವರಿಗೆ ಮರಣ ಹೋಗ್ಬೇಕು ತಗೋಬೇಕು ಅಂತೇಳಿ ಅದಂತೇಳಿ ಈ ಅದಕ್ಕೆ ಗೋಷ್ಠಿಯನ್ನ ಬೇಡಿ ಇಟ್ಕೊಂಡಿದ್ದೆ. ದಯಮಾಡಿ ಈ ಕಾರ್ಯಕ್ರಮ ಯಶಸ್ಸುಗೊಳಿಸೋದಕ್ಕೆ ತುಂಬ ಸಹಕಾರವನ್ನು ನೀಡಿ ನಮ್ಗೆ ಹೆಲ್ಪ್ ಮಾಡಿ ಅಂತ ಮನವಿ ಮಾಡುತ್ತೇನೆ. ನಾನು ಒಬ್ರು ಮಂಜುನಾಥ್ ಅಂತ ಹೇಳಿ ಎಸ್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 ಎಸ
ಅದೇ ಮೆಂಬರ್ ಈಶ್ವರ ಚಕಡಿಯವರು, ಹಾಗೆ ವಿಕಲಚೇತನರಾಗಿರುವಂತಹ ಸ್ವಾಮಿಯವರು, ಹಾಗೆ ಸ್ವಾಮಿಯವರು, ಹಾಗೆ ಮಹಾದೇವರಿಗೆ